good morning to everyone. Myself, Dr. Saraswati H. Bangna, RTS Degree College, Ranevennur. HOD and Assistant Professor. Today, I will discuss you demand analysis for BCom first semester. Demand analysis. Demand analysis means the study or factors which influence the demand of a commodity or services. It is only on the basis of these demand of a commodity of services. It is only on the basis of these factors or determinants of the demand one can forecast demand. The factors, important aspects deals with the under demand analysis. Demand analysis are individual and market demand, demand function, demand distinctions, demand estimation, elasticity of demand and methods and its measurements, scales of forecast and different methods to forecast sales or demand, manipulating demand and appropriate change in allocations of resources. Analysis of demand enable the producer to adjust his productions to the demand to maximize the objectives of functions. Demand. The demand for any commodity or services is the quantity that will be purchased at any given price per unit of time. Demand consists of three elements. First one is desire to acquire a commodity. Second one is willingness to pay price for it. Third one is ability to pay for it. ಅಂದ್ರಿಲ್ಲಿ ಮೂರು ಅಂಶಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಒಂದು, ಈ ಬೇಡಿಕೆ ಅಂತಂದ್ರೆ ಯಾವುದೇ ಬೆಲೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ಕಂಡುಕೊಳ್ಳುವುದು ಅನ್ನುವಂಥದ್ದು. ಅಂದ್ರಿಲ್ಲಿ ಈ ಮೂರು ಎಲಿಮೆಂಟ್ಸ್ಗಳನ್ನು ನಾವು ನೋಡ್ಬೋದು. ಒಂದನೇದು ವಸ್ತುವನ್ನು ಪಡೆಯುವ ಆಸೆ, ಎರಡನೇದು ವಸ್ತುವನ್ನು ಕಂಡುಕೊಳ್ಳುವಂಥ ಒಂದು ಶಕ್ತಿ, ಮೂರನೇದಾಗಿ ವಸ್ತುವನ್ನು ಕಂಡುಕೊಳ್ಳುವಂಥ ಒಂದು ಮನಸ್ಸು ಇರಬೇಕು ಅನ್ನುವಂಥದ್ದು. ಹಾಗಾಗಿ ಈ ಬೇಡಿಕೆ ಅಂದ್ರೆ ಯಾವುದೇ ಬೆಲೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವುದು ಅನ್ನುವಂಥದ್ದು. ಈ ಬೇಡಿಕೆಯ ಮಟ್ಟವನ್ನು ನಿರ್ಧರಿಸುವ ಅಂಶಗಳಲ್ಲಿ ಹಲವಾರು ಅಂಶಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಟೈಮ್ ಯೂಸ್ ಫ್ಯೂಚರ್ಸ್. ಇದರಲ್ಲಿ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದಿ ಲೆವೆಲ್ ಆಫ್ ಡಿಮ್ಯಾಂಡ್ ಅನ್ನುವಂಥದ್ದು, ಅಂದರೆ ಇಲ್ಲಿ ವಸ್ತುವಿನ ಬೆಲೆ ಅನ್ನುವಂಥದ್ದು. ಎರಡನೇದಾಗಿ ಯೂಸ್ ಫೆಸಿಲಿಟೀಸ್ ಅಂದರೆ ಆದಾಯ. ಮೂರನೇದಾಗಿ ಡೆಮೊಗ್ರಫಿ, ಆಯ್ಕೆ ಮತ್ತು ಅಭಿರುಚಿಗಳು ಅಂತ. ನಾಲ್ಕನೇದಾಗಿ ಪರ್ಚೇಸಿಂಗ್ ಪವರ್ ಅಂದರೆ ಇತರ ವಸ್ತುಗಳ ಸಾಪೇಕ್ಷ ಬೆಲೆಗಳು ಅನ್ನುವಂಥದ್ದು. ಇನ್ನು ಐದನೇದಾಗಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಅಂದರೆ ಇಲ್ಲಿ ಅನುಭೋಗಿ ನಿರೀಕ್ಷೆಗಳು ಅನ್ನುವಂಥದ್ದು. ಆರನೇದಾಗಿ ಇನ್ಕಮ್ ಆಫ್ ದಿ ಬೈಯರ್ಸ್ ಅಂದರೆ ಇಲ್ಲಿ ಪ್ರಚಾರ ಮತ್ತು ಜಾಹೀರಾತು ಅಂತೇಳಿ ಹೇಳ್ಬೋದು. ಇನ್ನು ಏಳನೇದಾಗಿ ಪಬ್ಲಿಕ್ಸಿಟಿ ಆ್ಯಂಡ್ ಅಡ್ವರ್ಟೈಸ್ಮೆಂಟು ಅನ್ನುವಂಥದ್ದು, ಅಂದರೆ ಇಲ್ಲಿ ಪ್ರಚಾರ, ಜಾಹೀರಾತು, ಸಾಮಾನ್ಯ ಹವ್ಯಾಸಗಳು ಅನ್ನುವಂಥದ್ದು. ಅಂದರೆ ಇಲ್ಲಿ ಸೈಜ್ ಆಫ್ ಪಾಪ್ಯುಲೇಷನ್ ಅಂದರೆ ಇಲ್ಲಿ ಜನಸಂಖ್ಯೆ ಗಾತ್ರ ಅಂತೇಳಿ ಹೇಳ್ಬೋದು. ಒಂಬತ್ತನೇದಾಗಿ ಟ್ಯಾಕ್ಸ್ ಕ್ರೆಡಿಟ್ ಫೆಸಿಲಿಟೀಸ್ ಅಂದರೆ ಇಲ್ಲಿ ಸಾಮಾನ್ಯ ಜೀವನ ಮಟ್ಟ ಅನ್ನುವಂಥದ್ದು. ಹತ್ತನೇದಾಗಿ ಇನ್ನೋವೇಷನ್ಸ್ ಆ್ಯಂಡ್ ರಿಸರ್ಚ್ ಅಂದರೆ ಸಂಶೋಧನೆ ಮತ್ತು ಆವಿಷ್ಕಾರಗಳು ಅನ್ನುವಂಥದ್ದು. ಹನ್ನೊಂದನೇದು ಕ್ಲೈಮೇಟ್ ಆ್ಯಂಡ್ ವೆದರ್ ಅಂದರೆ ಇಲ್ಲಿ ತೆರಿಗೆಗಳು ಮತ್ತು ಸಾಲಗಳು ಅಂತೇಳಿ. ಹನ್ನೆರಡನೇದು ಫ್ಯಾಷನ್. ಫ್ಯಾಷನ್ ಅಂತಂದ್ರೆ ಇಲ್ಲಿ ಈ ಒಂದು ಹವಾಮಾನ ಫ್ಯಾಷನ್ ಅನ್ನುವಂಥದ್ದು, ಫ್ಯಾಷನ್ಗಳು ಅನ್ನುವಂಥದ್ದು. ನೆಕ್ಸ್ಟ್ ಹದಿಮೂರು ಕನ್ಸ್ಯೂಮರ್ ಸ್ಟೇಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂದರೆ ಇಲ್ಲಿ ಒಂದು ಹವಾಮಾನಗಳು ಅಂತೇಳಿ ಹೇಳ್ಬೋದು. ಇನ್ನು ಲಾ ಆಫ್ ಡಿಮ್ಯಾಂಡ್. ಈ ಲಾ ಆಫ್ ಡಿಮ್ಯಾಂಡಲ್ಲಿ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ವೇರಿಯಸ್ ಇನ್ವರ್ಸಲಿ ವಿತ್ ಪ್ರೈಸ್ ಮೀನ್ಸ್
When price falls, quantity demanded. It tends when price rise increases, quantity demand fall or decreases. The inverse relationship between price and quantity started in the form of strength known as the law of demand. Next, the law of demand mentions people demanded large quantity of goods and services only at lower price. ಅಂದರೆ ಇಲ್ಲಿ ಬೇಡಿಕೆಯ ಪ್ರಮಾಣ ವಸ್ತುಗಳ ಮತ್ತು ಸರಕುಗಳ ಬೆಲೆಯೊಂದಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಒಂದೇ ಅದ. ಅಂದರೆ ಇಲ್ಲಿ ಬೇಡಿಕೆಯ ಪ್ರಮಾಣ ಇಳಿದ ತಕ್ಷಣ ಬೆಲೆಯೊಂದಿಗೆ ಹೆಚ್ಚಿ ಮತ್ತು ಅದು ಏರಿದ ಬೆಲೆಗಳೊಂದಿಗೇ ಇಳಿತದ ಅನ್ನುವಂಥದ್ದು. ಅಂದರೆ ಇಲ್ಲಿ ಅದರ್ ಥಿಂಗ್ಸ್ ರಿಮೈನಿಂಗ್ ಈಕ್ವಲ್ ದಿ ಅಮೌಂಟ್ ಆಫ್ commodity demanded increases with every fall in its price and demands with every rise in its price. ಅಂದರೆ ಇಲ್ಲಿ ಇತರೆ ಅಂಶಗಳಲ್ಲಿ ಬದಲಾವಣೆಗಳು ಇಲ್ಲದೇ ಇದ್ದಾಗ ಒಂದು ವಸ್ತುವಿನ ಬೆಲೆ ಏರಿದ್ರೆ ಅದರ ಒಂದು ಬೇಡಿಕೆ ಕಡಿಮೆ ಆಗ್ತದೆ. ಈಗ ಬೆಲೆ ಇಳಿದ್ರೆ ಬೇಡಿಕೆ ಹೆಚ್ಚಾಗ್ತದೆ. ಅಂದರೆ ಇಲ್ಲಿ ಬೇಡಿಕೆಯ ನಿಯಮದ ಪ್ರಕಾರ ಬೆಲೆ ಮತ್ತು ಬೇಡಿಕೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾವು ಅನ್ನುವಂಥ ಒಂದು ಅಂಶವನ್ನು ನಾವು ನೋಡ್ಬೋದಾಗ್ಯದ. ಅದೇ ರೀತಿ ಅಸಂಪ್ಷನ್ಸ್ ಆಫ್ ದಿ ಲಾ ಅಂದರೆ ಇಲ್ಲಿ ಕಲ್ಪನೆಗಳು ಅಂತ. ಒಂದನೇ ಅಸಂಪ್ಷನನ್ನು ನಾವು ನೋಡೋದಾದರೆ ಇನ್ಕಮ್ ಆಫ್ ದಿ ಬಯ್ಯರ್ಸ್ ರಿಮೈನ್ಸ್ ದಿ ಸೇಮ್ ಅಂದರೆ ಅನುಭೋಗಿ ಆದಾಯ ಸ್ಥಿರವಾಗಿರ್ತದೆ ಅನ್ನುವಂಥದ್ದು. ಎರಡನೆಯ ನಿಯಮ ದಿ ಟೇಸ್ಟ್ ಆಫ್ ಬಯ್ಯರ್ಸ್ ಡಸ್ ನಾಟ್ ಚೇಂಜ್ ಅಂದರೆ ಇಲ್ಲಿ ಅನುಭೋಗಿ ಆಯ್ಕೆ ಅಭಿರುಚಿಗಳಲ್ಲಿ ಯಾವುದೇ ಬದಲಾವಣೆ ಇರಬಾರದು ಅನ್ನುವಂಥದ್ದು. ಇನ್ನು ಸಿ ಭಾಗದಲ್ಲಿ ನಾವು ನೋಡೋದಾದ್ರೆ ದಿ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ರಿಮೈನ್ಸ್ ದಿ ಸೇಮ್ ಅಂದರೆ ಕೊಳ್ಳುವ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಇತರ ವಸ್ತುಗಳ ಒಂದು ಬೆಲೆಯಲ್ಲಿ ಬದಲಾವಣೆ ಇರಬಾರ್ದು ಮತ್ತು ಕೊಳ್ತಕ್ಕಂಥ ಒಂದು ವಸ್ತುವಿಗೆ ಬದಲಿ ಸರಕು ಲಭ್ಯವಿರಬಾರ್ದು ಅನ್ನುವಂಥದ್ದು. ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಈಸ್ ಡಿಸ್ಕವರ್ಡ್. ಇನ್ನು ನಾಲ್ಕನೇದಾಗಿ ಡಿ ಭಾಗದಲ್ಲಿ ದೇರ್ ಈಸ್ ನೋ ಪ್ರೆಸ್ಟೇಜ್ ವ್ಯಾಲ್ಯೂ ಫಾರ್ ದಿ ಪ್ರಾಡಕ್ಟ್ ಈಸ್ ಕ್ವಶನ್ ಅಂದರೆ ಇಲ್ಲಿ ಕೊಳ್ಳುವ ವಸ್ತುವಿನ ಬೆಲೆಯಲ್ಲಿ ಭವಿಷ್ಯದ ಒಂದು ಬದಲಾವಣೆಯ ನಿರೀಕ್ಷೆ ಇರಬಾರ್ದು ಅನ್ನುವಂಥದ್ದು. ಈ ರೀತಿ ನಾಲ್ಕು ಅಸಂಪ್ಷನ್ಸ್ಗಳು ಈ ಬೇಡಿಕೆ ನಿಯಮ ಒಂದೇ ಅದ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಅ ಟೇಬಲ್ ಶೋಯಿಂಗ್ ದಿ ಕ್ವಾಂಟಿಟೀಸ್ ಆಫ್ ಗೂಡ್ಸ್ ದ್ಯಾಟ್ ಕನ್ಸ್ಯೂಮರ್ಸ್ ಈಸ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಬೈ ಅಟ್ ಪ್ರಿವೈಲಿಂಗ್ ಪ್ರೈಸ್ ಅಗ್ರಿಗೇಟ್ ಪ್ರೈಸ್ ಪರ್ ಯೂನಿಟ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್. ಇಂದು ಎರಡು ಕಾಲಮ್ಗಳನ್ನು ನಾವು ನೋಡ್ಬೋದು. ಮೊದಲನೇದು ಪ್ರೈಸ್ ಪರ್ ಯೂನಿಟ್ ಅನ್ನುವಂಥದ್ದು, ಎರಡನೇ ಕಾಲಮಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡು ಅಂತೇಳಿ ನಾವು ನೋಡ್ಬೋದು. ಅಂದರೆ ಇಲ್ಲಿ ಈ ಪ್ರೈಸಸ್ಗಳನ್ನು 50, 45, 40, 35, 30, 25, 20, 15, 10 ಪ್ರೈಸ್ ಫಾರ್ ಯೂನಿಟ್ ಪರ್ ಯೂನಿಟಲ್ಲಿ ನಾವು ನೋಡಿದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 50 ಇದ್ದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 1 ಅದ. ಸೆಕೆಂಡು 45 ಇದ್ದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 2 ಅದ. ಪ್ರೈಸ್ ಪರ್ ಯೂನಿಟ್ 40 ಇದ್ದಾಗ ಈ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 3 ಅದ. 35 ಪ್ರೈಸ್ ಫಾರ್ ಯೂನಿಟ್ ಇದ್ದಾಗ ಈ ಒಂದು ಕ್ವಾಂಟಿಟಿ ಆಫ್ ಡಿಮ್ಯಾಂಡು 5 ಅದ. ನೆಕ್ಸ್ಟು ಪ್ರೈಸ್ ಫಾರ್ ಪರ್ ಯೂನಿಟ್ಗೆ 30 ಇದ್ದಾಗ ಈ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 7 ಇದೆ. ಅಂದರೆ ಇಲ್ಲಿ 25 ಪ್ರೈಸ್ ಫಾರ್ ಯೂನಿಟ್ಗಿದ್ದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 9 ಅದ. ಈ 20 ಪ್ರೈಸ್ ಫಾರ್ ಯೂನಿಟಲ್ಲಿದ್ದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 12 ಅದ. 15 ಇದ್ದಾಗ ಈ ಪ್ರೈಸ್ ಫಾರ್ ಯೂನಿಟ್ 15 ಇದ್ದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 15 ಅದ. ನೆಕ್ಸ್ಟು ಈ ಪ್ರೈಸ್ ಫಾರ್ ಯೂನಿಟಲ್ಲಿ 10 ಇದ್ದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡು 20 ಅದ. ಇದನ್ನೇ ನಾವು ಒಂದು ರೇಖಾನಕ್ಷೆಯ ಮೂಲಕ ವಿಶ್ಲೇಷಣೆ ಮಾಡ್ಬೋದು. ಅದೇನು ಅಂತಂದ್ರೆ ಇಲ್ಲಿ
ಈ ಓ ಎಕ್ಸ್ ಆಕ್ಸಸ್ ಕ್ವಾಂಟಿಟಿಯನ್ನು ಸೂಚಿಸ್ತದೆ, ಓ ವೈ ಆಕ್ಸಸ್ಸು ಇಲ್ಲಿ ಪ್ರೈಸನ್ನು ಡಿನೋಟ್ ಮಾಡ್ತದೆ. ಹಂಗಾಗಿ ಇಲ್ಲಿ ಓ ಎಕ್ಸ್ ಆಕ್ಸಸ್ಸಲ್ಲಿ ಈಗ ನಾವು ಪ್ರೈಸು ಒಂದನ್ನು ಕ್ವಾಂಟಿಟಿ ಆಫ್ ಡಿಮ್ಯಾಂಡನ್ನು ಒಂದಿದ್ದಾಗ ಇಲ್ಲಿ 50 ಆಗಿರ್ತಕ್ಕಂಥ ಒಂದು ಅಂಶ, ಬೆಲೆಯ ಮಟ್ಟ 50 ಅದ ರೀ. ನೆಕ್ಸ್ಟು ಅದೇ ರೀತಿ ಎರಡನೆಯ ಒಂದು ಅಂಶ, ಮೂರನೇ ಒಂದು ಅಂಶ ಈ ರೀತಿ ನಾವು ಗಮನಿಸಿದಾಗ ಪ್ರೈಸು 30. ಇದೇ ರೀತಿ ಕ್ವಾಂಟಿಟಿಯನ್ನು ನಾವು ನೋಡಿದಾಗ ಇಲ್ಲಿ ಈ ಒಂದು ಕ್ವಾಂಟಿಟಿ ಮತ್ತು ಬೆಲೆಗಳಲ್ಲಿ ಯಾವ ರೀತಿ ಒಂದು ವಿಶ್ಲೇಷಣೆಯನ್ನು ನಾವು ನೋಡ್ಬೋದು ಅನ್ನುವಂಥದ್ದನ್ನು ಈ ಒಂದು ನಕ್ಷೆಯ ಮೂಲಕ ವಿಶ್ಲೇಷಣೆ ಮಾಡ್ಬೋದಾಗ್ಯದ. ಈಗ ಡಿ ಡಿ ಅಂಥದ್ದಲ್ರಿ ಇದು, ಡಿ ಡಿ ಡಿನೋಟೆಡ್ ಬೈ ದಿ ಡಿಮ್ಯಾಂಡ್ ಕರ್ವ್, ಓ ಎಕ್ಸ್ ಆಕ್ಸಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಸ್ ಡಿನೋಟೆಡ್ ಬೈ ದಿ ಪ್ರೈಸ್. ನೆಕ್ಸ್ಟು ಎಕ್ಸೆಪ್ಷನ್ಸ್ ಟು ದಿ ಲಾ ಆಫ್ ಡಿಮ್ಯಾಂಡ್, ಬೇಡಿಕೆಯ ನಿಯಮದ ಅಪವಾದಗಳು ಅನ್ನುವಂಥದ್ದು. ಅಂದರೆ ಗಿಫನ್ಸ್ ಪ್ಯಾರಡಾಕ್ಸ್, ಗಿಫನ್ನರ ವಿರೋಧಾಭಾಸ. ಸರ್ ರಾಬರ್ಟ್ ಗಿಫನ್, ಬ್ರಿಟನ್ ಸ್ಟ್ಯಾಟಿಸ್ಟಿಕ್ ಎಕನಾಮಿಕ್ಸ್ಟ್. ಸರ್ ದಿ ಲಾ ಆಫ್ ಡಿಮ್ಯಾಂಡ್ ಡಸ್ ನಾಟ್ ವರ್ಕ್ ಇನ್ ದಿ ಕೇಸ್ ಆಫ್ ಇನ್ಫೀರಿಯರ್ ಗೂಡ್ಸ್. ಅಂದರೆ ಇಲ್ಲಿ ಗಿಫನ್ನನ ವಿರೋಧಾಭಾಸ, ಅದರ ಮೇರೆಗೆ ಕೆಳದರ್ಜೆಯ ಸರಕುಗಳ ಮೇಲೆ ಏರಿದಾಗ ಅವುಗಳ ಒಂದು ಬೇಡಿಕೆ ಕಡಿಮೆಗೊಳ್ಳೋದಿಲ್ಲ ಅಂತೇಳಿ ಹೇಳ್ಬೋದು. ಇನ್ನೆರಡನೆಯದಾಗಿ ಕನ್ಸ್ಯೂಮರ್ಸ್ ಇಗ್ನೋರೆನ್ಸ್, ಅನುಭೋಗಿಗಳ ಅಜ್ಞಾನ ಅಂತೇಳಿ ಹೇಳ್ಬೋದು. ಇನ್ನು ಮೂರನೆಯದಾಗಿ ಸ್ಕ್ಯಾರ್ಸಿಟಿ ಆಫ್ ಗೂಡ್ಸ್, ಸರಕುಗಳ ಕೊರತೆ ಅನ್ನುವಂಥದ್ದು. ನಾಲ್ಕನೆಯದಾಗಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪ್ರೈಸ್ ರೈಸ್, ಬೆಲೆ ಏರಿಕೆಯ ನಿರ್ಲಕ್ಷ್ಯ ಅನ್ನುವಂಥದ್ದು. ಐದನೇದಾಗಿ ಚೇಂಜಸ್ ಇನ್ ಅದರ್ ಥಿಂಗ್ಸ್, ಇತರೆ ಅಂಶಗಳಲ್ಲಿ ಬದಲಾವಣೆ. ಆರನೇದಾಗಿ ಇನ್ಕ್ರೀಸ್ ಇನ್ ಇನ್ಕಮ್, ಆದಾಯದಲ್ಲಿ ಹೆಚ್ಚಳ ಅನ್ನುವಂಥದ್ದು. ನೆಕ್ಸ್ಟು ಏಳನೇದಾಗಿ ಡಿಸ್ಕವರಿ ಆಫ್ ಸಬ್ಸ್ಟಿಟ್ಯೂಟ್ಸ್, ಬದಲಿ ವಸ್ತುಗಳ ಒಂದು ಶೋಧನೆ ಅನ್ನುವಂಥದ್ದು. ನೆಕ್ಸ್ಟು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಫ್ ಡಿಮ್ಯಾಂಡ್. ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಫ್ ಡಿಮ್ಯಾಂಡ್ ಆರ್ ಆಲ್ವೇಸ್ ಡ್ಯೂ ಟು ಚೇಂಜ್ ಇನ್ ಅದರ್ ಫ್ಯಾಕ್ಟರ್ಸ್ ಆನ್ ವಿಚ್ ಡಿಮ್ಯಾಂಡ್ ಡಿಪೆಂಡ್ಸ್ ಆ್ಯಂಡ್ ನಾಟ್ ಡ್ಯೂ ಟು ಚೇಂಜಸ್ ಇನ್ ಪ್ರೈಸ್. ದಿ ಅದರ್ ಫ್ಯಾಕ್ಟರ್ಸ್ ವಿಚ್ ಗವರ್ನ್ ಡಿಮ್ಯಾಂಡ್ ಆರ್ ಇನ್ಕಮ್, ಪಾಪ್ಯುಲೇಷನ್, ಫ್ಯಾಷನ್, ಟೇಸ್ಟ್ ಆ್ಯಂಡ್ ಹ್ಯಾಬಿಟ್ಸ್, ಅವೈಲೆಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್, ಡಿಸ್ಟ್ರಿಬ್ಯೂಷನ್ಸ್ ಆಫ್ ಇನ್ಕಮ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ಬೆಲೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಇತರ ಅಂಶಗಳಲ್ಲಿ ಬದಲಾವಣೆಗಳಾದಾಗ ಬೇಡಿಕೆ ಬದಲಾವಣೆಯಾಗುವುದನ್ನು ಬೇಡಿಕೆ ಏರಿಕೆ ಅಥವಾ ಇಳಿಕೆ ಅಂತೇಳಿ ಕರೆಯಲಾಗ್ತದೆ. ಈ ಬೇಡಿಕೆಯನ್ನು ನಿರ್ಧರಿಸತಕ್ಕಂಥ ಇತರೆ ಅಂಶಗಳಾಗಿರ್ತಕ್ಕಂಥ ಆದಾಯ, ಆಯ್ಕೆ ಮತ್ತು ಅಭಿರುಚಿ, ಬದಲಿ ವಸ್ತುಗಳ ಬೆಲೆ ಮತ್ತು ಲಭ್ಯತೆ, ಹವ್ಯಾಸ, ಜನಸಂಖ್ಯೆ ಮುಂತಾದ ಅಂಶಗಳಲ್ಲಿ ಬದಲಾವಣೆಗಳುಂಟಾದಾಗ ಬೇಡಿಕೆಯಲ್ಲಿ ಏರಿಳಿತಗಳಾದ್ರೆ ಅದನ್ನು ಬೇಡಿಕೆ ಏರಿಕೆ ಅಥವಾ ಇಳಿಕೆ ಅಂತೇಳಿ ಕರೆಯಲಾಗ್ತದೆ. ಇನ್ಕ್ರೀಸ್ ಇನ್ ಡಿಮ್ಯಾಂಡ್, ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಮೀನ್ಸ್ ಮೋರ್ ಈಸ್ ಡಿಮ್ಯಾಂಡೆಡ್ ಆ್ಯಟ್ ದಿ ಸೇಮ್ ಪ್ರೈಸ್ ಆರ್ ದಿ ಸೇಮ್ ಕ್ವಾಂಟಿಟಿ ಈಸ್ ಡಿಮ್ಯಾಂಡೆಡ್ ಆ್ಯಟ್ ಹೈಯರ್ ಪ್ರೈಸ್, ದಟ್ ಈಸ್ ಕಾಲ್ಡ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್. ನೆಕ್ಸ್ಟ್ ಒನ್, ಅಂದರೆ ಇಲ್ಲಿ ಬೇಡಿಕೆ ಏರಿಕೆ ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣವನ್ನು ಕೊಂಡುಕೊಳ್ಳಲಾಗ್ತದೆ ಅಥವಾ ಹೆಚ್ಚಿನ ಬೆಲೆಯಲ್ಲಿ ಮಾರಲಾಗ್ತದೆ. ಅಂದರೆ ಇಲ್ಲಿ ಮೊದಲಾಗಿ ಕೊಂಡುಕೊಳ್ಳಾಗ್ತದೆ ಅನ್ನುವಂಥದ್ದು. ಇಲ್ಲಿ ನಾವು ಒಂದು ರೇಖಾ ನಕ್ಷೆಯ ಮೂಲಕ ಕೂಡ ಈ ಒಂದು ಅಂಶಗಳನ್ನು ನಾವು ನೋಡ್ಬೋದು ರೀ. ಈ ಒಂದು ಅಂಶಗಳನ್ನು ನಾವು ಬೇಡಿಕೆಯ ಏರಿಕೆ ಅಂತಂದರೆ ಇಲ್ಲಿ ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಇಲ್ಲಿ ಓ ಎಂ ಕ್ವಾಂಟಿಟಿ ಇದ್ದಾಗ ಓ ಪಿ ಎಷ್ಟು ಬೆಲೆ ನಿರ್ಧರಿಸುತ್ತದೆ. ಅಲ್ಲಿ ಓ ಆರ್ ಅನ್ನುವಂಥದ್ದು, ಅಂದರೆ ಇಲ್ಲಿ ಮೂಲ ಬೇಡಿಕೆಯ ರೇಖೆ ಡಿ ಒನ್ ಡಿ ಒನ್ ಆಗ್ಯದ. ಈಗ ಹೊಸ ಬೇಡಿಕೆಯ ರೇಖೆ ಡಿ ಟು ಡಿ ಟು ಆಗ್ಯದ. ಅಂದರೆ ಇಲ್ಲಿ ಈ ಪಿ ಅನ್ನುವಂಥದ್ದು ಓ ಎಂ ಪ್ರಮಾಣದಷ್ಟು ನಾವು ವಸ್ತುಗಳನ್ನು ಕೊಂಡಾಗ ಓ ಪಿ ಬೆಲೆಯಷ್ಟು ನಾವು ನೀಡಿದಾಗ ಓ ಆರ್ ಅನ್ನುವಂಥದ್ದು ಈಕ್ವಿಲಿಬ್ರಿಯಂ ಸಮತೋಲನವನ್ನು ಸೂಚಿಸ್ತದ್ರಿ. ಹಂಗಾಗಿ ನೆಕ್ಸ್ಟ್
ಓ ಎಮ್ ಒನ್ ನಿಂದ ಅಂದರೆ ಕ್ವಾಂಟಿಟಿ ಪ್ರಮಾಣ ಓ ಎಮ್ ಇತ್ರಿ ಓ ಎಮ್ ಒನ್ ಹೆಚ್ಚಿಗೆ ಆದಾಗ ಇಲ್ಲಿ ಬೆಲೆಯ ಮಟ್ಟ ಕೂಡ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಓ ಆರ್ ಇತ್ತು ಇಲ್ಲಿ ಪಿ ಆರ್ ಇದ್ದದ್ದನ್ನು ಪಿ ಆರ್ ಒನ್ಗೆ ಇಲ್ಲಿ ಜಾಸ್ತಿಯಾಗಿರ್ತಕ್ಕಂಥ ಆರ್ ಇತ್ತು ಆರ್ ಒನ್ಗೆ ಹೆಚ್ಚಾಗಿರ್ತಕ್ಕಂಥ ಒಂದು ಅಂಶ ನಮ್ಗೆ ಕಂಡು ಬರ್ತದೆ ಅಂತೇಳಿ ಹೇಳ್ಬೋದು. ಇನ್ನು ಅದೇ ರೀತಿ ಎರಡನೇ ಒಂದು ರೇಖಾನಕ್ಷೆಯನ್ನು ನಾವು ನೋಡಿದಾಗ ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಬೆಲೆಯ ಮಟ್ಟ ಓ ಪಿ ಇದ್ದಾಗ ಓ ಎಂ ಪ್ರಮಾಣದಷ್ಟು ನಾವು ವಸ್ತುಗಳನ್ನು ಕೊಂಡ್ಕೊಳ್ಬೋದು. ಅಂದಾಗಿಲ್ಲಿ ಬೇಡಿಕೆ ಏನಾಗಿದ್ರಿ ಪಿ ಕೆ ಕೆ ಮಟ್ಟವನ್ನು ಸೂಚಿಸ್ತದೆ. ಅದೇ ರೀತಿ ಬೆಲೆ ಹೆಚ್ಚಿಗೆ ಆದಂತೆ ಪಿ ಇದ್ದದ್ದು ಪಿ ಒನ್ಕ್ಕೆ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಅವಾಗಿಲ್ಲಿ ಓ ಎಂ ಪ್ರಮಾಣದಷ್ಟು ಇದ್ದದ್ದು ಓ ಇಲ್ಲಿ ಪಿ ಕೆ ಇದ್ದದ್ದು ಪಿ ಕೆ ಒನ್ಗೆ ಡಿಕ್ರೀಸ್ ಆಗಿದೆ. ಡಿ ಒನ್ ಇದ್ದದ್ದು ಡಿ ಟೂನಲ್ಲಿ ಕೆ ಒನ್ ಬಿಂದು ಇದು ಈಕ್ವಿಲಿಬ್ರಿಯಮನ್ನು ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಡಿಕ್ರೀಸ್ ಇನ್ ಡಿಮ್ಯಾಂಡ್. ಡಿಕ್ರೀಸ್ ಇನ್ ಡಿಮ್ಯಾಂಡ್ ಮೋರ್ ಲೆಸ್ ಈಸ್ ಡಿಮ್ಯಾಂಡೆಡ್ ಆ್ಯಟ್ ದಿ ಸೇಮ್ ಪ್ರೈಸ್ ಆರ್ ದಿ ಸೇಮ್ ಕ್ವಾಂಟಿಟಿ ಈಸ್ ಡಿಮ್ಯಾಂಡೆಡ್ ಆ್ಯಟ್ ಲೋವರ್ ಪ್ರೈಸ್. ಅಂದರೆ ಇಲ್ಲಿ ಬೇಡಿಕೆ ಇಳಿಕೆ ಅಂದ್ರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಕಡಿಮೆ ಪ್ರಮಾಣವನ್ನು ಕೊಂಡುಕೊಳ್ಳೋದು ಅಥವಾ ಕಡಿಮೆ ಬೆಲೆಯಲ್ಲಿ ಮೊದಲಿನಷ್ಟೇ ಕೊಳ್ಳೋದಾಗ್ಯದ ಅಂತೇಳಿ ಸೂಚಿಸ್ತದ್ರಿ. ಅಂದರೆ ಇಲ್ಲಿ ಒಂದು ಇದನ್ನೇ ನಾವು ಒಂದು ರೇಖಾನಕ್ಷೆಯ ಮೂಲಕ ನಾವು ನೋಡ್ಬೋದು. ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಇಲ್ಲಿ ಓ ಎಮ್ ಇದ್ದಾಗ ಕ್ವಾಂಟಿಟಿ ವಸ್ತುವಿನ ಒಂದು ಪ್ರಮಾಣ ಓ ಎಮ್ದಷ್ಟು ಇದ್ದಾಗ ಬೆಲೆಯ ಮಟ್ಟ ಓ ಪಿ ಆಗ್ಯದ್ರಿ. ಅಂದರೆ ಇಲ್ಲಿ ಕ್ವಾಂಟಿಟಿ ನಮ್ಗೆ ಓ ಪಿ ಇದ್ದಾಗ ಇಲ್ಲಿ ಏನಾಗ್ಯದಪ್ಪ ಆರ್ ಅಂದರೆ ಡಿ ಒನ್ ಅನ್ನುವಂಥ ರೇಖೆ ಇಲ್ಲಿ ಓ ಪಿ ಮತ್ತು ಓ ಎಮ್ದಷ್ಟು ಇದ್ದಾಗ ಇಲ್ಲಿ ಆರ್ ಬಿಂದುವಿನಲ್ಲಿ ಛೇದಿಸ್ತಕ್ಕಂಥದ್ದು ಇಲ್ಲಿ ಸಮತೋಲನ ಬಿಂದು ಆಗ್ಯದ ಆರು ಅಂತೇಳಿ ಹೇಳ್ಬೋದು ಡಿಮ್ಯಾಂಡಲ್ಲಿ. ಇನ್ನು ಅದೇ ರೀತಿ ಓ ಎಮ್ ಇದ್ದದ್ದು ಓ ಎಮ್ ಒನ್ನಕ್ಕೆ ಕಡಿಮೆ ಆಗ್ಯದ ಬೆಲೆ ವಸ್ತುವಿನ ಒಂದು ಪ್ರಮಾಣ ಓ ಎಮ್ ಇತ್ರಿ ಓ ಎಮ್ ಒನ್ನಕ್ಕೆ ಕಡಿಮೆ ಆಗ್ಯದ ಅದ್ರ ಬೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗಿಲ್ಲ. ಹಂಗಾಗಿ ಬೇಡಿಕೆಯ ಮಟ್ಟ ಡಿ ಒನ್ ಇದ್ದದ್ದು ಡಿ ಟೂಕ್ಕೆ ಕುಸಿತದ್ರಿ. ಕುಸಿದು ಇದು ಆರ್ ಇತ್ತಲ್ಲ ಇಲ್ಲಿ ಆರ್ ಒನ್ಗೆ ಬೇಡಿಕೆಯ ಒಂದು ಸಮತೋಲನ ಬಿಂದು ಆರ್ ಒನ್ನನ್ನು ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಅಂದಾಗ ಈ ಒಂದು ಓ ಎಮ್ ಒನ್ ಮತ್ತು ಓ ಪಿ ಬೆಲೆಯಲ್ಲಿ ಓ ಎಮ್ ಒನ್ನಷ್ಟು ನಾವು ವಸ್ತುಗಳನ್ನು ಕೊಂಡ್ಕೊಳ್ಬೋದು ಅನ್ನುವಂಥದ್ದು. ಅಲ್ಲಿ ಆರ್ ಒನ್ ಬೇಡಿಕೆಯ ಒಂದು ಪ್ರಮಾಣವನ್ನು ಸೂಚಿಸ್ತದೆ. ಅಂದರೆ ಇಲ್ಲಿ ಆರ್ ಇದ್ದಿದ್ದು ಆರ್ ಒನ್ಗೆ ಕಡಿಮೆ ಆಗ್ಯದ ಡಿಕ್ರೀಸ್ ಆಗ್ಯದ ಅಂತೇಳಿ ಹೇಳ್ಬೋದು. ಅದೇ ರೀತಿ ನಾವು ಇನ್ನೊಂದು ರೇಖಾನಕ್ಷೆಯನ್ನು ಗಮನಿಸಿದಾಗ ಕೂಡ ಓ ಎಮ್ ಪ್ರಮಾಣದಲ್ಲಿ ಕ್ವಾಂಟಿಟಿಯನ್ನು ಸೂಚಿಸ್ತದ್ರಿ. ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಓ ಎಮ್ ಪ್ರಮಾಣದಷ್ಟು ನಾವು ಕ್ವಾಂಟಿಟಿಯನ್ನು ಸೂಚಿಸಿದಾಗ ಓ ಪಿ ಬೆಲೆಯಲ್ಲಿ ನಾವು ವಸ್ತುಗಳನ್ನು ಕೊಂಡ್ಕೊಳ್ಬೋದು. ಅಂದಾಗಿಲ್ಲಿ ಬೇಡಿಕೆ ಡಿ ಒನ್ ಅನ್ನುವಂಥದ್ದು ಕೆ ಅಷ್ಟು ಪ್ರಮಾಣದ ಒಂದು ಬೇಡಿಕೆಯನ್ನು ಸೂಚಿಸ್ತದೆ. ಅದೇ ರೀತಿ ಓ ಪಿ ಇದ್ದದ್ದು ಸಡನ್ನಾಗಿ ಓ ಪಿ ಒನ್ಗೆ ಬೆಲೆ ಕಡಿಮೆ ಆಗ್ಯದ್ರಿ. ಓ ಪಿ ಒನ್ ಕಡಿಮೆ ಆದ ತಕ್ಷಣ ಆಟೋಮೆಟಿಕಲಿ ಏನಾಗ್ತದಲ್ಲಿ ಈಕ್ವಿಲಿಬ್ರಿಯಮ್ ಏನಾಗ್ತದಪ್ಪ ಅಂದ್ರೆ ಕೆ ಇದ್ದದ್ದು ಕೆ ಒನ್ಕ್ಕೆ ಕಡಿಮೆ ಆಗ್ಯದ. ಅಂದರೆ ಇಲ್ಲಿ ಓ ಎಮ್ ಪ್ರಮಾಣದಷ್ಟೇ ಅಂದರೆ ಇಲ್ಲಿ ಒಂದು ಕ್ವಾಂಟಿಟಿಯಲ್ಲಿ ಬೇಡಿಕೆ ಡಿ ಒನ್ ಇದ್ದಿದ್ದು ಡಿ ಟೂಕ್ಕೆ ಕಡಿಮೆ ಆಗ್ಯದ. ಹಂಗಾಗಿ ಕೆ ಒನ್ ಅನ್ನುವಂಥ ಒಂದು ಸಂಕೇತಾಕ್ಷರದಿಂದ ನಾವು ಸೂಚಿಸ್ಬೋದು ಅನ್ನುವಂಥದ್ದು. ನೆಕ್ಸ್ಟು ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಟೂ ಮಾರ್ಕ್ಸಿಗೆ ನಿಮ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ ಇದು. ಡಿಮ್ಯಾಂಡ್ ಫಾರ್ ಅ ಕಮಾಡಿಟಿ ಚೇಂಜಸ್ ಆ್ಯಸ್ ಅ ರಿಸಲ್ಟ್ ಆಫ್ ಅಲಾಂಗ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ದ್ಯಾಟ್ ಕಮಾಡಿಟಿ. ಅಂದರೆ ಇಲ್ಲಿ ಡಿಮ್ಯಾಂಡ್ ಆಲ್ಸೋ ಚೇಂಜಸ್ ಆ್ಯಸ್ ಅ ರಿಸಲ್ಟ್ ಆಫ್ ಚೇಂಜಸ್ ಇನ್ ಅದರ್ ಫ್ಯಾಕ್ಟರ್ಸ್ ಸಚ್ ಆ್ಯಸ್ ಪಾಪ್ಯುಲೇಷನ್, ಇನ್ಕಮ್, ಫ್ಯಾಷನ್, ಟೇಸ್ಟ್ ಎಕ್ಸೆಟ್ರಾ. ಬಟ್ ಅ ಚೇಂಜ್ ಇನ್ ಡಿಮ್ಯಾಂಡ್ ಆ್ಯಸ್ ಅ ರಿಸಲ್ಟ್ ಆಫ್ ಅ ಚೇಂಜ್ ಇನ್ ದಿ ಪ್ರೈಸ್ ಆಫ್ ಕಮಾಡಿಟಿ ಈಸ್ ನೋನ್ ಆ್ಯಸ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಲಾಸ್ಟಿಸಿಟಿ ಮೀನ್ಸ್ responsiveness or sentences. For example,
Price elasticity of demand means sensitiveness or responsiveness of demand, of change in price. It is the quality of demand to change due to change in price. Next one is the price elasticity. One formulation is in there. First one is price elasticity demand is equal to proportions change in quantity demand upon appropriate change in price. ಇದರಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಒಂದು ಪರಿಭಾವನೆಯ ಕಾರ್ನಾಟ್ ಮತ್ತು ಮೀಲ್ ಅನ್ನುವಂಥ ಒಂದು ಅರ್ಥಶಾಸ್ತ್ರಜ್ಞರ ಪ್ರಕಾರ ಇದು ಪರಿಚಯಿಸಲ್ಪಟ್ಟದ. ಅದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ರೂಪವನ್ನು ನೀಡಿದವರು ಅಲ್ಫ್ರೆಡ್ ಮಾರ್ಷಲ್ಲು ಅಂತೇಳಿ ಹೇಳ್ಬೋದು. ಇದರ ಒಂದು ಮೀನಿಂಗನ್ನು ನಾವು ನೋಡೋದಾದ್ರೆ, ಈಗ ಯಾವುದೊಂದು ವಸ್ತುವಿನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಇಲ್ಲಿ ಬೆಲೆಯಲ್ಲಿ ಬದಲಾವಣೆಯ ದರ ಕೆ ಅನ್ನುವಂಥದ್ದು, ಅಂದರೆ ಕ್ರೈನ್ ಕ್ರಾಸ್ ಅನ್ನುವಂಥದ್ದು. ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಇಲ್ಲಿ ಇದು ಬೆಲೆ ಮತ್ತು ಬೇಡಿಕೆಯ ಪ್ರಮಾಣದ ನಡುವಿರತಕ್ಕಂಥ ಒಂದು ಸಂಬಂಧವನ್ನು ತಿಳಿಸದ್ರಿ. ಅಂದರೆ ಇಲ್ಲಿ ಬೆಲೆಯ ಬದಲಾವಣೆಯಿಂದಾಗಿ ಬೇಡಿಕೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆದ್ರೆ ಅದಕ್ಕೆ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯಲಾಗ್ತದೆ. ಈ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಒಂದು ಸೂತ್ರದ ಮೂಲಕ ನೋಡ್ಬೋದು ರೀ. ಅಂದರೆ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಈಸ್ ಈಕ್ವಲ್ ಟು ಬೇಡಿಕೆಯ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಅಪಾನ್ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಅನ್ನುವಂಥದ್ದು. ನೆಕ್ಸ್ಟು ಫಾರ್ಮ್ಸ್ ಆಫ್ ಕೈಂಡ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್. ಫಸ್ಟ್ ಒನ್ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮ್ಯಾಂಡ್, ಅಂದರೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ. ಡಿಮ್ಯಾಂಡ್ ಈಸ್ ಸೈಡ್ ಟು ಬಿ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ವೆನ್ ವೆರಿ ಸ್ಮಾಲ್ ರೈಸ್ ಇನ್ ದಿ ಪ್ರೈಸ್ ಆಫ್ ಕಾಮಾಡಿಟಿ ಕಾಸಸ್ ದಿ ಕ್ವಾಂಟಿಟಿ ಡಿಮ್ಯಾಂಡ್ ಆಫ್ ದಿ ದ್ಯಾಟ್ ಕಾಮಾಡಿಟಿ ಟು ಫಾಲ್ ಟು ಝೀರೋ ಆ್ಯಂಡ್ ವೆರಿ ಸ್ಮಾಲ್ ಫಾಲ್ ಇನ್ ಇಟ್ಸ್ ಪ್ರೈಸ್. ಬೆಲೆಯಲ್ಲಿ ಸ್ವಲ್ಪ ಏರಿಕೆಯಾದಾಗ ಕೂಡಲೇ ಬೇಡಿಕೆಯ ಪ್ರಮಾಣದಲ್ಲಿ ಬಹಳವಾಗಿ ಕುಗ್ಗಿದ್ರೆ ಮತ್ತು ಬೆಲೆ ಸ್ವಲ್ಪ ಕಡಿಮೆ ಆದರೆ ಕೂಡ ಬೇಡಿಕೆಯ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತದೆ ಅನ್ನುವಂಥದ್ದು. ಈಗ ಅದನ್ನೇ ನಾವೊಂದು ರೇಖಾ ನಕ್ಷೆ ಮೂಲಕ ನೋಡ್ಬೋದು. ಓ ಎಕ್ಸ್ ಎಕ್ಸಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಎಕ್ಸಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಈ ಬೆಲೆ ಅನ್ನುವಂಥದ್ದು ಓ ಪಿ ಬೆಲೆಯಲ್ಲಿ ನಾವು ಡಿ ಡಿ ಅನ್ನುವಂಥ ಒಂದು ಬೇಡಿಕೆಯ ರೇಖೆಯನ್ನು ಸೂಚಿಸ್ಲಾಗ್ತದ್ರಿ. ಅಂದರೆ ಇಲ್ಲಿ ಈ ಕ್ವಾಂಟಿಟಿಗೆ ಈಕ್ವಲ್ ಆಗಿರ್ತಕ್ಕಂಥ ಒಂದು ಅಂಶ ಬೇಡಿಕೆಯನ್ನು ನಾವು ಬೇಡಿಕೆಯ ರೇಖೆ ಕಾಣ್ಬೋದಾಗ್ಯದ. ಇನ್ನೆರಡನೆಯದಾಗಿ ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಡಿಮ್ಯಾಂಡ್ ಅನ್ನೋದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಈ ಡಿಮ್ಯಾಂಡ್ ಸೈಡ್ ಟು ಬಿ ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ವೆನ್ ಸಬ್ಸ್ಟೆನ್ಸ್ ಚೇಂಜಸ್ ಇನ್ ದಿ ಪ್ರೈಸ್ ಆಫ್ ಅ ಕಮಾಡಿಟಿ ಡಸ್ ನಾಟ್ ಲೀಡ್ ಟು ಎನಿ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ ಅ ಕಮಾಡಿಟಿ. ಅಂದರೆ ಇಲ್ಲಿ ಬೆಲೆಯಲ್ಲಿ ಎಷ್ಟೇ ಬದಲಾವಣೆ ಆದರೂ ಕೂಡ ಬೇಡಿಕೆಯ ಪ್ರಮಾಣದಲ್ಲಿ ವ್ಯತ್ಯಾಸವಾಗದಿರುವ ಸ್ಥಿತಿಗೆ ನಾವೇನಂತ ಕರಿತೇವಪ್ಪ ಅಂತಂದರೆ ಇಲ್ಲಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯಲಾಗ್ತದೆ. ಅದನ್ನು ಕೂಡ ನಾವು ಒಂದು ರೇಖಾ ನಕ್ಷೆಯ ಮೂಲಕ ನೋಡ್ಬೋದು ರೀ. ಏನಪ್ಪ ಅಂತಂದ್ರೆ ಓ ಎಕ್ಸ್ ಎಕ್ಸಸ್ಸಲ್ಲಿ ಕ್ವಾಂಟಿಟಿಯನ್ನು ಸೂಚಿಸ್ತದೆ, ಓ ವೈ ಎಕ್ಸಸ್ಸಲ್ಲಿ ಪ್ರೈಸ್ ಬೆಲೆಯನ್ನು ಸೂಚಿಸ್ತದೆ. ಓ ಎಂ ಪ್ರಮಾಣದಷ್ಟು ಕ್ವಾಂಟಿಟಿ ಪ್ರಮಾಣ ಇದ್ದಾಗ ಓ ಪಿ ಪ್ರಮಾಣದಷ್ಟು ಬೆಲೆಯನ್ನು ಸೂಚಿಸ್ತದೆ. ಈ ಕ್ವಾಂಟಿಟಿ ಏನೂ ಚೇಂಜಸ್ ಆಗೋದಿಲ್ಲರಿ, ಬೆಲೆ ಮಾತ್ರ ಏನಾಗ್ತದಪ್ಪ ಸ್ವಲ್ಪ ಬದಲಾವಣೆ ಆಗ್ತದೆ. ಓ ಪಿ ಇದ್ದದ್ದು ಓ ಪಿ ಒನ್ಗೆ ಬೆಲೆ ಇಲ್ಲಿ ಕಡಿಮೆ ಆಗಿರ್ತಕ್ಕಂಥ ಒಂದು ಸಂಗತಿಯನ್ನು ಕಾಣ್ಬೋದು. ಇಂಥ ಒಂದು ಸ್ಥಿತಿಗೆ ನಾವು ಏನಂತ ಕರಿತೀವಿ, ವ್ಯತ್ಯಾಸ ಆಗ್ತದಲ್ಲ, ಇದಕ್ಕೆ ನಾವು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯಲಾಗ್ತದೆ. ಇನ್ನು ನೆಕ್ಸ್ಟು ರಿಲೇಟಿವ್ ಇಲಾಸ್ಟಿಕ್ ಆರ್ ಮೋರ್ ಇಲಾಸ್ಟಿಕ್ ಡಿಮ್ಯಾಂಡ್, ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ. ಡಿಮ್ಯಾಂಡ್ ಈಸ್ ಸೈಡ್ ಟು ಬಿ ರಿಲೇಟಿವ್ಲಿ ಇಲಾಸ್ಟಿಕ್ ಆರ್ ಮೋರ್ ಇಲಾಸ್ಟಿಕ್
when a small change in the price leads to a big changes in the demand. ಅಂದ್ರಿಲ್ಲಿ ಬೆಲೆಯು ಸ್ವಲ್ಪ ಇಳಿದಾಗ ಬೇಡಿಕೆಯು ಗಣನೀಯವಾಗಿ ಹೆಚ್ಚಿದ್ರ ಅದನ್ನು ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯಲಾಗ್ತದ್ರಿ. ಅದನ್ನು ಕೂಡ ನಾವೊಂದು ರೇಖಾ ನಕ್ಷೆ ಮೂಲಕ ನೋಡ್ಬೋದು. ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ಎಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಓ ಎಂ ಕ್ವಾಂಟಿಟಿ ಅನ್ನುವಂಥದ್ದು ಓ ಎಂ ಪ್ರಮಾಣದಲ್ಲಿದ್ದಾಗ ಬೆಲೆ ಓ ಪಿ ಮಟ್ಟದಲ್ಲಿ ಸೂಚಿಸ್ತದೆ. ಇಲ್ಲಿ ಕ್ವಾಂಟಿಟಿ ಓ ಎಂ ಇತ್ತು, ಓ ಎಂ ಒನ್ಕ್ಕೆ ಇನ್ಕ್ರೀಸ್ ಆಗ್ಯದ್ರಿ, ಸ್ವಲ್ಪ ಹೆಚ್ಚಿಗೆ ಆಗ್ಯದ. ಆದರೆ ಬೆಲೆಯನ್ನು ನಾವು ಗಮನಿಸಿದಾಗ ಓ ಪಿ ಬೆಲೆ ಇದ್ದದ್ದು ಓ ಪಿ ಒನ್ಗೆ ಕಡಿಮೆ ಆಗ್ಯದ ಅಂದಾಗ ಈ ಓ ಎಂ ಮತ್ತು ಓ ಎಂ ಒನ್ ಇವೆರಡು ಬಿಂದುಗಳನ್ನು ನಾವು ಸ್ಪಂದಿಸಿದಾಗ ಅಲ್ಲಿ ಒಂದು ಬೇಡಿಕೆ ರೇಖೆ ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ರಿಲೇಟಿವ್ಲಿ ಇನ್ ಇಲಾಸ್ಟಿಕ್ ಡಿಮ್ಯಾಂಡ್ ಅಥವಾ ಆರ್ ಲೆಸ್ ಇಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ಕೂಡ ಕರೆಯಲಾಗ್ತದೆ. ಈ ಡಿಮ್ಯಾಂಡ್ ಈ ಸೈಡ್ ಟು ಬಿ ರಿಲೇಟಿವ್ಲಿ ಇನ್ ಇಲಾಸ್ಟಿಕ್ ಆರ್ ಲೆಸ್ ಇಲಾಸ್ಟಿಕ್ ವೆನ್ ಅ ಬಿಗ್ ಚೇಂಜಸ್ ಇನ್ ದಿ ಪ್ರೈಸ್ ಲೀಡ್ಸ್ ಟು ಅ ಸ್ಮಾಲ್ ಚೇಂಜ್ ಇನ್ ದಿ ಡಿಮ್ಯಾಂಡ್. ಅಂದ್ರಲ್ಲಿ ಬೆಲೆಯು ಅಗಾಧವಾಗಿ ಇಳಿದ್ರೂ ಬೇಡಿಕೆ ಪ್ರಮಾಣ ಸ್ವಲ್ಪವೇ ಹೆಚ್ಚತಕ್ಕಂಥ ಒಂದು ಸ್ಥಿತಿಯನ್ನು ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯಲಾಗ್ತದೆ. ಇದನ್ನು ಕೂಡ ನಾವು ಒಂದು ರೇಖಾ ನಕ್ಷೆಯ ಮೂಲಕ ನೋಡ್ಬೋದು ರೀ. ಓ ಎಂ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಓ ಎಂ ಮಟ್ಟದಲ್ಲಿ ನಾವು ವಸ್ತುವಿನ ಪ್ರಮಾಣವನ್ನು ನೋಡ್ತೇವೆ, ಓ ಪಿ ಬೆಲೆಯಲ್ಲಿ ಬೆಲೆಯ ಮಟ್ಟವನ್ನು ನಿರ್ಧರಿಸುತ್ತದೆ. ಓ ಪಿಯಿಂದ ಓ ಪಿ ಒನ್ಗೆ ಇಲ್ಲೇನಾಗ್ಯದ್ರಿ ಬೆಲೆಯ ಮಟ್ಟ ಕಡಿಮೆ ಆಗ್ಯದ. ಅದೇ ರೀತಿ ಕ್ವಾಂಟಿಟಿ ಏನಾಗ್ಯದ್ರಿ ಇಲ್ಲಿ ಓ ಎಂ ಇತ್ತು, ಓ ಎಂ ಒನ್ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥ ಒಂದು ಅಂಶವನ್ನು ನೀವು ಈ ರೇಖಾ ನಕ್ಷೆಯ ಮೂಲಕ ಗಮನಿಸ್ಬೋದು. ಇದಕ್ಕೆ ನಾವೇನಂತ ಕರಿತೇವೆ, ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯಲಾಗ್ತದೆ. ಇನ್ನು ನೆಕ್ಸ್ಟು ಐದನೆಯದಾಗಿ ಯುನಿಟರಿ ಇಲಾಸ್ಟಿಕ್ ಡಿಮ್ಯಾಂಡ್ ಏಕ ಸಮಾನ ಸ್ಥಿತಿಸ್ಥಾಪಕತ್ವ. ಡಿಮ್ಯಾಂಡ್ ಈಸ್ ಸೈಡ್ ಟು ಬಿ ಯುನಿಟರಿ ಇಲಾಸ್ಟಿಕ್ ವೆನ್ ಅ ಗಿವನ್ ಪರ್ಸಂಟೇಜ್ ಚೇಂಜ್ ಇನ್ ದಿ ಪ್ರೈಸ್ ಲೀಡ್ಸ್ ಟು ಆ್ಯನ್ ಈಕ್ವಲ್ ಪರ್ಸಂಟೇಜ್ ಚೇಂಜಸ್ ಇನ್ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್. ಅಂದ್ರಲ್ಲಿ ಬೆಲೆಯು ಇಳಿದಾಗ ಬೇಡಿಕೆಯು ಅದೇ ಪ್ರಮಾಣದಲ್ಲಿನೇ ಹೀಗುತ್ತದೆ. ಆ ಒಂದು ಬೆಲೆ ಏರಿದಾಗ ಬೇಡಿಕೆಯು ಅದೇ ಪ್ರಮಾಣದಲ್ಲಿ ಕುಗ್ಗುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಒಂದಕ್ಕೆ ಸಮನಾಗ್ತದೆ ಅನ್ನುವಂಥದ್ದು. ಇಲಾಸ್ಟಿಸಿಟಿ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಒನ್ ಅಂತೇಳಿ ಸೂಚಿಸ್ತದೆ. ಅದನ್ನು ಕೂಡ ನಾವು ಒಂದು ರೇಖಾ ನಕ್ಷೆಯ ಮೂಲಕ ನಾವು ನೋಡ್ಬೋದಾಗಿದೆ. ಅಂತಂದರೆ ಇಲ್ಲಿ ಈ ಅಂಶಗಳನ್ನು ನಾವು ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್, ಓ ಎಕ್ಸ್ ಆಕ್ಸಿಸ್ ಡಿನೋಟೆಡ್ ಬೈ ದಿ ಕ್ವಾಂಟಿಟಿ, ಓ ವೈ ಆಕ್ಸಿಸ್ ಡಿನೋಟೆಡ್ ಬೈ ದಿ ಪ್ರೈಸ್. ಓ ಎಂ ಪ್ರಮಾಣದಷ್ಟು ವಸ್ತುವಿನ ಒಂದು ಪ್ರಮಾಣವನ್ನು ಸೂಚಿಸ್ತದೆ. ಓ ಎಂ ಪ್ರಮಾಣದಷ್ಟು ವಸ್ತುವಿನ ಪ್ರಮಾಣ ಇದ್ದಾಗ ಓ ಪಿ ಮಟ್ಟದಲ್ಲಿ ಬೆಲೆ ಸೂಚಿಸಲಾಗ್ತದೆ ರೀ. ಅದೇ ರೀತಿ ಓ ಪಿ ಒನ್ಗೆ ಬೆಲೆ ಕಡಿಮೆ ಆಯಿತು ಅಂದಾಗ ವಸ್ತುವಿನ ಒಂದು ಸಂಖ್ಯೆ ಓ ಎಂ ಓ ಎಂ ಒನ್ ಪ್ರಮಾಣಕ್ಕೆ ಜಾಸ್ತಿ ಆಗ್ತದೆ, ಇನ್ಕ್ರೀಸ್ ಆಗ್ತದೆ ಅಂತೇಳಿ ಸೂಚಿಸ್ತದೆ. ಇನ್ನು ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಫಸ್ಟ್ ಒನ್ ಈಸ್ ದಿ ಎಕ್ಸ್ಟೆಂಟ್ ಆಫ್ ನೆಸೆಸಿಟಿ ಅಗತ್ಯತೆಯ ಪ್ರಮಾಣ, ಎರಡನೇದಾಗಿ ಡಿಫ್ರೆಂಟ್ ಯೂಸಸ್ ಆಫ್ ದಿ ಕಮಾಡಿಟಿ ವಸ್ತುವಿನ ವಿವಿಧ ಉಪಯೋಗಗಳು, ಮೋರ್ ಇಲಾಸ್ಟಿಸಿಟಿ ಅಂತೇಳಿ ಕೂಡ ಹೇಳ್ಬೋದು. ಇನ್ ಥರ್ಡ್ ಒನ್ ಅಮೌಂಟ್ ಆಫ್ ಮನಿ ಟು ಬಿ ಸ್ಪೆಂಟ್ ಆನ್ ದಿ ಕಮಾಡಿಟಿ, ಇದರಲ್ಲಿ ಈ ವಸ್ತುವಿನ ಮೇಲೆ ಖರ್ಚು ಮಾಡುವ ಹಣದ ಪ್ರಮಾಣ ಅನ್ನುವಂಥದ್ದು, ಅಂದರೆ ಲೆಸ್ ಇಲಾಸ್ಟಿಸಿಟಿ ಅಂತೇಳಿ ಕೂಡ ನಾವು ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಕಾಸ್ಟ್ಲಿ ಗೂಡ್ಸ್ ಅಧಿಕ ಬೆಲೆಯ ವಸ್ತುಗಳು ಅನ್ನುವಂಥದ್ದು, ಐದನೇದಾಗಿ ಅವೈಲೆಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್ ಬದಲಿ ವಸ್ತುಗಳ ಲಭ್ಯತೆ, ಮೋರ್ ಇಲಾಸ್ಟಿಸಿಟಿ. ಇನ್ನು ಆರನೇದಾಗಿ ಪೋಸ್ಟ್ ಪೋರ್ನೆಂಟ್ ಆಫ್ ಡಿಮ್ಯಾಂಡ್ ಅಂದ್ರಿಲ್ಲಿ ಆರ್ ಯುನಿಟರಿ ಇಲಾಸ್ಟಿಸಿಟಿ
ಪ್ರೈಸ್ ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪೋಸ್ಟ್ ಪಾನ್ಡ್ ಅಂದರೆ ಬೇಡಿಕೆಯನ್ನು ನಾವು ಮುಂದೂಡ್ತೇವೆ ಮುಂದೂಡಿಕೆ ಅಂತೇಳಿ ಹೇಳ್ಬೋದು. ಇನ್ನು ಏಳನೇದಾಗಿ ಹ್ಯಾಬಿಟ್ ಆ್ಯಂಡ್ ಟೇಸ್ಟ್ ಹವ್ಯಾಸ ಮತ್ತು ಅಭಿರುಚಿ ಇನ್ ಇಲಾಸ್ಟಿಸಿಟಿ ಅಂತೇಳಿ ಕೂಡ ಹೇಳ್ಬೋದು. ಇನ್ನು ಎಂಟನೇದಾಗಿ ಎಕ್ಸ್ಟೆಂಟ್ ಆಫ್ ಟೈಮ್ ಸಮಯದ ವ್ಯಾಪ್ತಿ ಶಾರ್ಟ್ ಟೈಮ್ ಇನ್ ಇಲಾಸ್ಟಿಕ್ ರನ್ ಟೈಮ್ ಇಲಾಸ್ಟಿಕ್. ಒಂಬತ್ತು ಚೇಂಜಸ್ ಇನ್ ಇನ್ಕಮ್ ಆದಾಯದ ಒಂದು ಬದಲಾವಣೆಯನ್ನು ನಾವು ಸೂಚಿಸ್ತಕ್ಕಂಥ ಒಂದು ಅಂಶ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಇಲ್ಲಿ ಟು ಪ್ರೊಡಕ್ಷನ್ ಒಂದನೇದು, ಉತ್ಪಾದನೆಯಲ್ಲಿ ಎರಡನೇದು, ಇನ್ ಪ್ರೈಸ್ ಡಿಟರ್ಮಿನೇಷನ್ ಬೆಲೆ ನಿರ್ಧಾರದಲ್ಲಿ, ಥರ್ಡ್ ಒನ್ ಈಸ್ ಇನ್ ಫಾರ್ಮುಲೇಷನ್ಸ್ ಆಫ್ ಟ್ಯಾಕ್ಸ್ ಪಾಲಿಸಿ ತೆರಿಗೆ ನೀತಿಯ ಸೂತ್ರೀಕರಣದಲ್ಲಿ, ಇನ್ನು ನಾಲ್ಕನೆಯದಾಗಿ ಇನ್ ಡಿಸ್ಟ್ರಿಬ್ಯೂಷನ್ ವಿತರಣೆಯಲ್ಲಿ, ಐದನೇದಾಗಿ ಇನ್ ಇಂಟ್ರೊಡಕ್ಷನ್ ಆರ್ ಆ್ಯಟ್ ಟ್ರೇಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ, ಆರನೇದಾಗಿ ಇನ್ ದಿ ಡಿಟರ್ಮಿನೇಷನ್ಸ್ ಆಫ್ ರೇಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ವಿದೇಶಿ ವಿನಿಮಯ ದರದ ನಿರ್ಧಾರದಲ್ಲಿ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಮೆಜರ್ಮೆಂಟ್ಸ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಐ ಸ್ಟೇಟೆಡ್ ಅಬೌವ್ ದಿ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ವೇರಿ ಮೆಜರ್ಸ್ ಆಫ್ ದಿ ರಿಲೇಟಿವ್ ಚೇಂಜಸ್ ಇನ್ ದಿ ಡಿಮ್ಯಾಂಡ್ ಇನ್ ರೆಸ್ಪಾನ್ಸ್ ಟು ಆಕ್ಟಿವ್ ಆರ್ ರಿಲೇಟಿವ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ಕಮಾಡಿಟಿ. ದಿಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕ್ಯಾನ್ ಬಿ ಮೆಜರ್ಸ್ ಇನ್ ದಿ ಫಾಲೋಯಿಂಗ್ ವೈಸ್. ಫಸ್ಟ್ ಒನ್ ಈಸ್ ಮೆಥಮೆಟಿಕಲ್ ಮೆಥಡ್. ಈ ಮೆಥಮೆಟಿಕಲ್ ಮೆಥಡ್ ದಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಮೆಜರ್ಡ್ ಬೈ ದಿ ಫಾಲೋಯಿಂಗ್ ಫಾರ್ಮುಲಾ. ಇಲಾಸ್ಟಿಸಿಟಿ ಈಸ್ ಈಕ್ವಲ್ ಟು ಪರ್ಸಂಟೇಜಸ್ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಅಪಾನ್ ಪರ್ಸಂಟೇಜ್ ಚೇಂಜ್ ಇನ್ ಪ್ರೈಸ್. ಸೆಕೆಂಡ್ ಒನ್ ಈಸ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್. ದಿಸ್ ಮೆಥಡ್ ವಾಸ್ ಸಜೆಸ್ಟೆಡ್ ಬೈ ಡಾಕ್ಟರ್ ಮಾರ್ಷಲ್. ಇನ್ ದಿಸ್ ಮೆಥಡ್ ವಿ ಕನ್ಸಿಡರ್ ದಿ ಚೇಂಜಸ್ ಇನ್ ದಿ ಪ್ರೈಸ್ ಆಫ್ ಕಮಾಡಿಟಿ, ದಿ ಕಾನ್ಸಿಕ್ವೆಂಟ್ ಚೇಂಜಸ್ ಇನ್ ದಿ ಟೂ ಡಿಮ್ಯಾಂಡ್ ಫಾರ್ ದ್ಯಾಟ್ ಕಮಾಡಿಟೀಸ್ ಆ್ಯಂಡ್ ಫೈನಲ್ ಚೇಂಜಸ್ ಇನ್ ದಿ ಟೋಟಲ್ ಅಮೌಂಟ್ ಆಫ್ ಸ್ಪೆಂಟ್ ಆನ್ ದ್ಯಾಟ್ ಕಮಾಡಿಟಿ. ಈ ಒಂದು ವಿಧಾನದಲ್ಲಿ ಬೇಡಿಕೆಯ ಬದಲಾವಣೆಯಿಂದ ವಸ್ತುಗಳನ್ನು ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಟ್ಟು ಖರ್ಚಿನ ಬದಲಾವಣೆಯನ್ನು ಪರಿಶೀಲಿಸಿ ಸ್ಥಿತಿಸ್ಥಾಪಕತ್ವವನ್ನು ನಾವು ಇಲ್ಲಿ ಅಂದಾಜು ಮಾಡುವುದಾಗ್ಯದ. ಹಾಗಾಗಿ ಈ ಬೇಡಿಕೆಯ ಪಟ್ಟಿ ಮೂಲಕ ತಿಳ್ಕೊಳ್ಬೋದಾಗ್ಯದ ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅನ್ನುವಂಥದ್ದು ಬೇಡಿಕೆಯ ಒಂದು ಪಟ್ಟಿಯಲ್ಲಿ ನಾವು ಗಮನಿಸಿದಾಗ ಈ ಒಂದು ಅಂಶಗಳನ್ನು ನಾವು ಪರಿಗಣಿಸ್ಬೋದಾಗ್ಯದ. ಫಸ್ಟ್ ಕಾಲಮಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್, ಸೆಕೆಂಡ್ ಕಾಲಮ್ ಪ್ರೈಸ್, ನೆಕ್ಸ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು. ಡಿಮ್ಯಾಂಡ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಒನ್ ಇದ್ದಾಗ ಪ್ರೈಸಸ್ ಆರ್ 300, ಟೋಟಲ್ ಎಕ್ಸ್ಪೆಂಡಿಚರ್ 300, ಒನ್ ಈಸ್ ಈಕ್ವಲ್ ಟು ಒನ್ ಯೂನಿಟಿ ಇಲಾಸ್ಟಿಸಿಟಿ. ಈಗ ಎರಡು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಟು ಇದ್ದಾಗ ಪ್ರೈಸಸ್ 250 ಅಂದಾಗ ಟೋಟಲ್ ಎಕ್ಸ್ಪೆಂಡಿಚರ್ 300, ನೆಕ್ಸ್ಟು ತ್ರೀ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇದ್ದಾಗ ಪ್ರೈಸಸ್ 150, ಟೋಟಲ್ ಎಕ್ಸ್ಪೆಂಡಿಚರ್ಸ್ ಆರ್ 300. ಇವು ಮೂರನ್ನು ನಾವು ಗಮನಿಸಿದಾಗ ಒನ್ ಈಜ್ ಈಕ್ವಲ್ ಟು ಒನ್ ಅಂದರೆ ಇಲ್ಲಿ ಈ ಯೂನಿಟರಿ ಇಲಾಸ್ಟಿಸಿಟಿ ಅಂತೇಳಿ ನಾವು ಇದನ್ನು ಕರೆಯಲಾಗ್ತದೆ. ಅದೇ ರೀತಿ ಫೋರ್ತ್ ಒನ್ ಅಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡಲ್ಲಿ ಫೋರನ್ನು ನಾವು ನೋಡಿದಾಗ ಪ್ರೈಸು 120 ಅದ. ನೆಕ್ಸ್ಟು ಈ 360 ಎಕ್ಸ್ಪೆಂಡಿಚರನ್ನು ಟೋಟಲ್ ಎಕ್ಸ್ಪೆಂಡಿಚರಲ್ಲಿ ನಾವು ಆ ಕಾಲಮ್ನಲ್ಲಿ ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಇಲಾಸ್ಟಿಸಿಟಿ ಆಫ್ ಲೆಸ್ ದೆನ್ ಒನ್ ಅಂದರೆ ಇಲ್ಲಿ ಈ ಫಿಫ್ತ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡನ್ನು 5 ನೋಡಿದಾಗ ಪ್ರೈಸ್ ಎಷ್ಟಾಗ್ಯದ್ರಿ ಇಲ್ಲಿ 70, ಟೋಟಲ್ ಎಕ್ಸ್ಪೆಂಡಿಚರ್ 280 ಅದ. ಹಾಗಾಗಿ ಇಲಾಸ್ಟಿಸಿಟಿ ಡಿಮ್ಯಾಂಡ್ ಲೆಸ್ ದೆನ್ ಒನ್ ಅಂದರೆ ಇಲ್ಲಿ ಲೆಸ್ ಇಲಾಸ್ಟಿಸಿಟಿ ಆಫ್ ರಿಲೇಟಿವ್ ಇನ್ ಇಲಾಸ್ಟಿಸಿಟಿ ಅಂತೇಳಿ ಹೇಳ್ಬೋದು. ಇನ್ನು ಸಿ ಮಾಡಲ್, ಸಿ
ದಿ ಪಾಯಿಂಟ್ ಮೆಥಡ್ ಅಂದರೆ ಬಿಂದು ವಿಧಾನ ಅಂತೇಳಿ ಹೇಳ್ಬೋದು. ದಿಸ್ ಮೆಥಡ್ ವಾಸ್ ಆಲ್ಸೋ ಸಜೆಸ್ಟೆಡ್ ಬೈ ದಿ ಮಾರ್ಷಲ್ ಆ್ಯಂಡ್ ಇಟ್ ಹ್ಯಾಸ್ ನ್ಯೂ ಬಿಕಮ್ ದಿ ಮೋಸ್ಟ್ ಸೂಟೇಬಲ್ ಮೆಥಡ್ ಆಫ್ ಮೆಸರಿಂಗ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ದಿಸ್ ಮೆಥಡ್ ಈಸ್ ಎಕ್ಸ್ಪ್ಲೇನ್ಡ್ ಬಿಲೋ ಅಂದರೆ ಈ ಒಂದು ವಿಧಾನದ ಪ್ರಕಾರ ಬೇಡಿಕೆ ರೇಖೆ ಒಂದು ಸರಳ ರೇಖೆಯನ್ನು ಎಳೆದು ಅದರ ಬೇರೆ ಬೇರೆ ವಿವಿಧ ಬಿಂದುಗಳನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ನಾವು ಗುರುತಿಸ್ಬೋದಾಗ್ಯದ. ಅಂದರೆ ಇಲ್ಲಿ ಓ ಎಕ್ಸ್ ಆಕ್ಸಿಸಲ್ಲಿ ನಾವು ಡಿಮ್ಯಾಂಡನ್ನು, ಓ ವೈ ಆಕ್ಸಿಸಲ್ಲಿ ಪ್ರೈಸನ್ನು ನೋಡ್ಬೋದಾಗ್ಯದ. ಅಂದರೆ ಇಲ್ಲಿ ಇಲಾಸ್ಟಿಸಿಟಿ ಆಫ್ ಪ್ರೈಸಸ್ ಪಿ ಒನ್ ಡಿ ಒನ್ ಅಪಾನ್ ಪಿ ಒನ್ ಡಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಈಜ್ ಇಕ್ವಲ್ ಟು ಟೂ ಡಿವೈಡೆಡ್ ಬೈ ಟೂ ಈಜ್ ಇಕ್ವಲ್ ಟು ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಒನ್. ಪಿ ಟು ಇಲಾಸ್ಟಿಸಿಟಿ ಆಫ್ ಪಿ ಟು ಅನ್ನು ನಾವು ಗಮನಿಸಿದಾಗ ಪಿ ಟು ಡಿ ಒನ್ ಡಿವೈಡೆಡ್ ಬೈ ಪಿ ಟು ಡಿ ಈಜ್ ಇಕ್ವಲ್ ಟು ತ್ರೀ ಮೈನಸ್ ಒನ್ ತ್ರೀ ಅಪಾನ್ ಒನ್. ಇಲಾಸ್ಟಿಸಿಟಿ ಈ ಗ್ರೇಟರ್ ದೆನ್ ಒನ್ ಅಂತೇಳಿ ನೋಡ್ಬೋದು. ಈ ಇಲಾಸ್ಟಿಸಿಟಿ ಆಫ್ ಪಿ ತ್ರೀಯನ್ನು ನಾವು ಗಮನಿಸಿದಾಗ ಪಿ ತ್ರೀ ಡಿ ಒನ್ ಅಪಾನ್ ಪಿ ತ್ರೀ ಡಿ ಅಂದರೆ ಇಲ್ಲಿ ಫೋರ್ ಡಿವೈಡೆಡ್ ಬೈ ಜೀರೋ ಅಂತ. ಇಲಾಸ್ಟಿಸಿಟಿ ಡಿಮ್ಯಾಂಡ್ ಇ ಪಿ ಫೋರ್ ಅನ್ನುವಂಥದ್ದು ಅಂದರೆ ಇಲಾಸ್ಟಿಸಿಟಿ ಆಫ್ ಪಿ ಫೋರ್ ಈ ಪಿ ಫೋರ್ ಡಿ ಒನ್ ಅಪಾನ್ ಪಿ ಫೋರ್ ಡಿ ಅನ್ನುವಂಥದ್ದು. ಇಲಾಸ್ಟಿಸಿಟಿ ಡಿಮ್ಯಾಂಡ್ ಈ ಲೆಸ್ ದೆನ್ ಒನ್ ಅಂತೇಳಿ ಹೇಳ್ಬೋದು. ಇ ಫೈವ್ ಅಂದರೆ ಇಲಾಸ್ಟಿಸಿಟಿ ಆಫ್ ಪಿ ಫೈವ್ ಅಂತ ನೋಡಿದಾಗ ಪಿ ಫೈವ್ ಡಿ ಒನ್ ಅಪಾನ್ ಡಿ ಫೈವ್ ಡಿ ಈಜ್ ಇಕ್ವಲ್ ಟು ಝೀರೋ ಅಪಾನ್ ಫೋರ್ ಈಜ್ ಇಕ್ವಲ್ ಟು ಝೀರೋ. ಅಂದರೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡಿ ಎನ್ ಡಿ ಇಂದ ಡಿ ಒನ್ ಡಿಮ್ಯಾಂಡ್ ಕರ್ವನ್ನು ಸೂಚಿಸ್ತದೆ. ಇಲ್ಲಿ ಪಿ ತ್ರೀ ಪಿ ಟು ಪಿ ಒನ್ ಪಿ ಫೋರ್ ಪಿ ಫೈವ್ ಅಂತ ಈ ರೀತಿ ನಾವು ಬೇಡಿಕೆ ರೇಖೆಯನ್ನು ಸ್ಥಿತಿಸ್ಥಾಪಕತ್ವಗಳನ್ನು ಅಂದರೆ ಈ ಒಂದು ಬಿಂದುಗಳಲ್ಲಿ ಅದರ ವಿವಿಧ ಬೇಡಿಕೆಯ ರೇಖೆಯನ್ನು ನಾವು ಸರಳ ರೇಖೆಯನ್ನು ಎಳೆದು ಅದರ ಬೇರೆ ಬೇರೆ ಬಿಂದುಗಳನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಗುರುತಿಸ್ಬೋದಾಗಿದೆ. ಇನ್ನು ಎರಡನೇ ನೆಕ್ಸ್ಟು ಡಿ ಭಾಗದಲ್ಲಿ ಆರ್ಕ್ ಆ್ಯಂಡ್ ಡಿಗ್ರಾಮೆಟಿಕ್ ಮೆಥಡ್ ಛಾಪ ವಿಧಾನ ಅಂತ. ಡೈಗ್ರಾಮೆಟಿಕ್ ಮೆಥಡ್ ಅಂತಂದರೆ ಇಲ್ಲಿ ಛಾಪ ವಿಧಾನ ಒಂದು ರೇಖೆಯ ಮೇಲೆ ಎರಡು ಬಿಂದುಗಳ ನಡುವಿನ ಅಂತರವನ್ನು ಛಾಪ ವಿಧಾನ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ ಡಿಫ್ರೆಂಟ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಈಸ್ ಡಿಮ್ಯಾಂಡ್ ಕರ್ ಕಾಲ್ಡ್ ಆರ್ಕ್ ಮೆಥಡ್. ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಈಜ್ ಇಕ್ವಲ್ ಟು ಡೆಲ್ಟಾ ಕ್ಯೂ ಅಪಾನ್ ಕ್ಯೂ ಪ್ಲಸ್ ಡೆಲ್ಟಾ ಇ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಅಪಾನ್ ಡೆಲ್ಟಾ ಪಿ ಅಪಾನ್ ಪಿ ಪ್ಲಸ್ ಡೆಲ್ಟಾ ಪಿ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದಾಗಿ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂಥೇಳಿ ಹೇಳ್ಬೋದು. ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ರೆಫರ್ಸ್ ಟು ದಿ ಚೇಂಜಸ್ ಇನ್ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆ್ಯಸ್ ಅ ರಿಸಲ್ಟ್ ಆಫ್ ಚೇಂಜಸ್ ಇನ್ ದಿ ಇನ್ಕಮ್ ಆಫ್ ದಿ ಕನ್ಸೂಮರ್ ವೆನ್ ಪ್ರೈಸಸ್ ರಿಮೈನ್ ಕಾನ್ಸ್ಟೆಂಟ್. ಇಲಾಸ್ಟಿಸಿಟಿ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜಸ್ ಇನ್ ಡಿಮ್ಯಾಂಡ್ ಪರ್ಸೆಂಟೇಜ್ ಚೇಂಜಸ್ ಇನ್ ಇನ್ಕಮ್. ಬೆಲೆ ಸ್ಥಿರವಾಗಿದ್ದಾಗ ಅನುಭೋಗಿಯ ಆದಾಯದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಯನ್ನು ಕುರಿತು ಆದಾಯ ಸ್ಥಿತಿ ಸ್ಥಾಪಕತ್ವದ ಒಂದು ಬೇಡಿಕೆ ಅಂತೇಳಿ ಕರೆಯಲಾಗ್ತದೆ. ಇನ್ನು ಮೂರನೇದಾಗಿ ಕ್ಯಾಲ್ಕುಲೇಟ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫ್ರಾಮ್ ದಿ ಫಾಲೋಯಿಂಗ್ ಡಾಟಾ. ಪಿ ಒನ್ ಈಜ್ ಇಕ್ವಲ್ ಟು ಟೂ ರುಪೀಸ್ ಪಿ ಟು ಈಜ್ ಇಕ್ವಲ್ ಟು ಫೋರ್ ರುಪೀಸ್ ಕ್ವಾಂಟಿಟಿ ಕ್ಯೂ ಒನ್ ಈಜ್ ಇಕ್ವಲ್ ಟು 1000 ಯೂನಿಟ್ಸ್ ಕ್ಯೂ ಟು ಈಜ್ ಇಕ್ವಲ್ ಟು 500 ಯೂನಿಟ್ಸ್. ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಜ್ ಇಕ್ವಲ್ ಟು ಡೆಲ್ಟಾ ಕ್ಯೂ ಅಪಾನ್ ಕ್ಯೂ ಇಂಟು 100 ಡೆಲ್ಟಾ ಪಿ ಅಪಾನ್ ಪಿ ಇಂಟು 100 500 ಈಜ್ ಇಕ್ವಲ್ ಮೈನಸ್ 1000 ಅಪಾನ್ 1000 ಇಂಟು 100 4 ಮೈನಸ್ 2 ಅಪಾನ್ 2 ಇಂಟು 100 ದೇರ್ಫೋರ್ 50 ಅಪಾನ್ 11 100 ದೇರ್ಫೋರ್ 1 ಡಿವೈಡೆಡ್ ಬೈ 2 ಮೈನಸ್ 1 ಡಿವೈಡೆಡ್ ಬೈ 2 ಡೆಲ್ಟಾ ಕ್ಯೂ ಅಪಾನ್ ಕ್ಯೂ ಇಂಟು ಪಿ ಅಪಾನ್ ಡೆಲ್ಟಾ ಪಿ 500 ಮೈನಸ್ 1000
upon 1000 into 2 divided by 4 minus 2. Minus 500 divided by 1000 into 2 upon 2. 2 1s are 2 1s are. 5 minus 5 upon 10. 5 1s are 5 2s are. Therefore, minus 1 upon 2. Next, P is equal to 4, P1 is equal to 8, quantity is equal to 2000, Q1 is equal to 1000. Q2 minus Q1 upon Q1 upon P2 minus P1 upon P1. 1000 minus 2000 upon 2000 into 4 upon 8 minus 4. Minus 1000 upon 2000 into 4 divided by 4. 4 1s are 4 1s are. Therefore, 1 upon 2. Next, P1 is equal to minus 4, P2 is equal to minus 8. Q1 is equal to 2000, Q2 is equal to 1000. Therefore, delta Q upon Q into P upon delta P. 1000 minus 2000 upon 2000 into minus 4 upon minus 8 plus 4. Therefore, is equal to minus 1000 upon 2000 into minus 4 upon minus 4. Therefore, minus 1 divided 1 upon 2. P2 minus P1 upon P1. ಈ ರೀತಿ ಈ ಬೇಡಿಕೆ ಅನಾಲಿಸಿಸಲ್ಲಿ ಈ ಡಿಮ್ಯಾಂಡ್ ಅನಾಲಿಸಿಸಲ್ಲಿ ಇಲ್ಲಿವರೆಗೂ ಸಮಗ್ರವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ನೋಡಿದಿರಿ. ಇದರಲ್ಲಿ ಏನಾದರೂ ಸಂದೇಹಗಳು ಉಂಟಾದರೆ ನೀವು ಸಂಪರ್ಕಿಸ್ಬೋದು. ತುಂಬ ಧನ್ಯವಾದಗಳು.